ಸ್ನೇಹಿತರೆ, ಲೆಜೆಂಡರಿ ಪೀಪಲ್ ಕೀಪ್ಸ್ ಲೈಫ್ ಇನ್ ಟ್ರಾನ್ಸಿಷನ್ ಅಂತ ಒಂದು ಮಾತಿದೆ. ಏನಿದ್ರ ಅರ್ಥ ಅಂತಂದರೆ, ಇಲ್ಲಿ ಕೆಲವು ವ್ಯಕ್ತಿಗಳನ್ನು ಹಾಕ್ಕೊಂಡಿದ್ದೀನಿ, ಇದು ನೀವು ರಾಜಕಾರಣ ಅಂತ ಭಾವಿಸಬಾರ್ದು. ಐ ರಿಕ್ವೆಸ್ಟ್ ಯು, ಎಲ್ಲದ ಥರದವ್ರನ್ನೂ ಕರ್ಕೊಂಬಂದಿದ್ದೀನಿ ಇಲ್ಲಿ ನಾನು. ರಾಹುಲ್ ಗಾಂಧಿಯವರು 52 ಇಯರ್ ಏಜ್, ಈಗ ಭಾರತ್ ಜೋಡೋ ಯಾತ್ರೆಗೆ ಅವರು ನಡೀತಾ ಇದ್ದಾರೆ. ಆ ನಡೆಯಬೇಕಾದ್ರೆ ನೀವು ಪಾಲಿಟಿಕ್ಸ್ ಗಿಲಿಟಿಕ್ಸ್ ಎಲ್ಲ ಬಿಟ್ಟು ಅದರ ಆಚೆಗೆ ಅವರ ಫಿಸಿಕಲ್ ಕರಿಷ್ಮಾ ನೋಡಿ ಹೇಗಿದೆ, ಫಿಟ್ನೆಸ್ ಹೇಗಿದೆ ನೋಡಿ, ಎಷ್ಟು ಫಾಸ್ಟಾಗಿ ನಡೀತಾ ಇರ್ತಾರೆ, ಆ ಬಾಡಿ ಸೆಟಪ್ ನೋಡ್ರಿ, ಬಾಡಿಯ ರಿಬ್ಸ್ ಕಾರ್ವ್ಸ್ ನೋಡ್ರಿ, ಎಂಥ ಫೈನೆಸ್ಟ್ ಬಿಲ್ಡಿಂಗ್ ಇದೆ. ಅಷ್ಟು ನಡೀತಾ ಇದ್ರೆ ಅವ್ರ ಮುಖದಲ್ಲಿ ಯಾವುದೇ ಪೇಲ್ ಆಗುತ್ತೆ, ಟೈರ್ಡ್ನೆಸ್ ಕಾಣ್ತಾ ಇಲ್ಲ, ಬಿಕಾಸ್ ಅದ್ರ ಹಿಂದೆ ಅಷ್ಟು ಪರಿಶ್ರಮ ಇದೆ. ಅವರಿಗೆ ಒಂದು ಮಹಾನ್ ಪಕ್ಷದ ಅಧ್ಯಕ್ಷ ಆಗೋ ಅವಕಾಶ ಇದೆ, ಆದರೆ ಅವರು ನಾಟ್ ರೆಡಿ ಟು ಬಿಕಮ್ ದಟ್. ಏನೋ ಒಂದು ಹೊಸ ಡ್ರೀಮ್, ಹೊಸ ಯೋಚನೆಯಲ್ಲಿದ್ದಾರೆ. ಪಕ್ಕದಲ್ಲಿರುವಂಥ ಮೋದಿಯವ್ರು ನೋಡಿರ್ಬೋದು, 2002ಕ್ಕೆ ಹಿಂದೆ ಮೋದಿಯವರು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿಲ್ಲದ ಪರಿಸ್ಥಿತಿ, ಎಲ್ಲೋ ಅವರ ಆರ್ಗನೈಸೇಷನ್ನಲ್ಲಿ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿ ದಿಢೀರಾಗಿ 2002ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಸುಮಾರು 12 ವರ್ಷ ಮುಖ್ಯಮಂತ್ರಿ ಅಂತ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರದ್ದು ಕಂಫರ್ಟ್ ಝೋನ್ ಇನ್ನೂ ಮುಗಿದಿಲ್ಲ, ಏನೋ ಟ್ರಾನ್ಸಿಷನ್ ಪರಿವರ್ತನೆ ಇನ್ನೂ ಏನೋ ಆಗಬೇಕು ಬಯಸ್ತಾ ಇರ್ತಾರೆ. ಅದೇ ರೀತಿ ಚಂದ್ರಶೇಖರ್ ರಾವ್ ಆಂಧ್ರ ಪ್ರದೇಶದಿಂದ, ಹಾಗೆಯೇ ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲಿಂದ ಚೀಫ್ ಮಿನಿಸ್ಟರ್ ಆಗೋಗಿದ್ದಾರೆ. ನಾವೆಲ್ಲ ಸ್ಕೂಲ್ಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ ಆಗಿಬಿಟ್ರೆ ಸಾಕು, ಲೈಫ್ ಖುಷಿ ಆಗ್ತಾ ಇರ್ತಾರೆ. ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ದೇ ಆರ್ ನಾಟ್ ಹ್ಯಾಪಿ, ನಾಟ್ ಕಂಫರ್ಟ್. ಅವರು ಟ್ರಾನ್ಸಿಷನ್, ಮತ್ತೆ ಪರಿವರ್ತನೆ ಕಡೆ ಬಯಸ್ತಾ ಇದ್ದಾರೆ. ದೇಶದ ಪ್ರಧಾನಿ ಆಗ್ಬೋದಾ, ಅರವಿಂದ್ ಕೇಜ್ರಿವಾಲ್ ಅವರು ಇಡೀ ದೇಶ ಸುತ್ತಾ ಇದ್ದಾರೆ, ನಾ ದೇಶದಲ್ಲೆಲ್ಲ ತಮ್ಮ ಪಕ್ಷವನ್ನು ಬೆಳೆಸಬೇಕು ಅಂತ. ಟ್ರಾನ್ಸಿಷನ್ ಅಂದರೆ ಹಾಗೆ, ಅದು ಎಂಡ್ ಅಲ್ಲ, ದಟ್ಸ್ ಆಲ್ವೇಸ್. ಈ ಅರ್ನಾಲ್ಡ್ ಅವ್ರು ನೋಡ್ತಾ ಇದ್ದೀರಾ, ಒಬ್ಬ ಸಾಮಾನ್ಯ ಯುರೋಪ್ನಲ್ಲಿ ಯಾವುದೋ ಕೌಬಾಯ್ ಆದಂಥ ಹುಡುಗ, ದನ ಮೇಯಿಸ್ತಾ ಇದ್ದಂಥ ಹುಡುಗ ಮಿಸ್ಟರ್ ವರ್ಲ್ಡ್ ಆಗ್ತಾರೆ. ಮಿಸ್ಟರ್ ವರ್ಲ್ಡ್ ಆದ್ಕೊಳ್ಳೆ ಲೈಫ್ ಎಂಡ್ ಆಗಲ್ಲ, ಹಾಲಿವುಡ್ನ ಟಾಪ್ ಆ್ಯಕ್ಟರ್ ಆಗ್ತಾರೆ ಅವ್ರ ಪೀರಿಯಡಲ್ಲಿ. ಆನಂತರ ಅಮೇರಿಕದ ಒಂದು ರಾಜ್ಯದ ಗವರ್ನರ್ ಆಗಿ ರೂಪುಗೊಳ್ತಾರೆ. ಅಂದರೆ ಆ ಟ್ರಾನ್ಸಿಷನ್ ಇದೆಲ್ಲ, ಪರಿವರ್ತನೆ ಆಗ್ತಾ ಇರಬೇಕು, ನಿಲ್ಲಬಾರ್ದು, ದಟ್ ಗ್ರೋ ಆಲ್ವೇಸ್ ಇರಬೇಕು. ಇವ್ರನ್ನೆಲ್ಲ ಹೇಳಬೇಕಾದ್ರೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಯಾವುದೇ ಪೊಲಿಟಿಕ್ಸ್ ಇಲ್ಲ, ಅವರ ಕರಿಷ್ಮಾ, ಅವರ ಎನರ್ಜಿ, ಆ ಏಜಲ್ಲಿ ಅವರೆಲ್ಲ ಹೇಗಿದ್ದಾರೆ ನೋಡಿಕೊಂಡು, ನಾವೇನಂದರೆ ಒಂದು ಪಕ್ಷವಾಗಿ ನೋಡೋದು ದಟ್ಸ್ ಡಿಫ್ರೆಂಟ್, ಆ ವ್ಯಕ್ತಿಯಾಗಿ ನೋಡೋದು ದಟ್ಸ್ ಡಿಫ್ರೆಂಟ್. ಅವರಲ್ಲಿರೋ ಹೆಲ್ತ್, ಎನರ್ಜಿ, 90+ ಏಜಲ್ಲಿ ದೇವೇಗೌಡರು, ಎಸ್ ಎಂ ಕೃಷ್ಣ ಅವರು ಈಗ ಹೇಗಿದ್ದಾರೆ, ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಕೂಡ ಅವರು ಅದಕ್ಕೇನು ವರಿ ಮಾಡ್ಕೋತಾ ಇಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೀನಿ ಅಂತ ಇದ್ದಾರೆ. ದಟ್ ಬೌನ್ಸ್ ಬ್ಯಾಕ್ ಎನರ್ಜಿಯನ್ನು ನಾವು ನೀವು ಹೊಂದಿರಬೇಕು. ಯಾವುದೇ 90 ವಯಸ್ಸಲ್ಲಿ ಮತ್ತೆ ಬರ್ತೀನಿ ನಾನು ಕಾರ್ಯಾಲಯಕ್ಕೆ ಅಂತ, ವರ್ಕ್ ಮಾಡ್ತೀನಿ ಪಕ್ಷದ ಕಚೇರಿಗೆ ಬರ್ತೀನಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದಾಗ ಆಶ್ಚರ್ಯ ಆಗುತ್ತೆ, 90 ವಯಸ್ಸಲ್ಲಿ ಹಾಗೆ ಹೇಳುವಂಥ ನಡುವೆ ನಮ್ಮಲ್ಲಿ 19 ಏಜ್ಡ್ ಪರ್ಸನ್ ಇವರಿಬ್ಬರ ನಡುವೆ ಕಂಪೇರ್ ಮಾಡಿದಾಗ ಅವರಲ್ಲೇ ಜೀವನೋತ್ಸಾಹ ಜಾಸ್ತಿ ಇದೆ ಅನಿಸ್ತಾ ಇರತ್ತೆ. ಹಾಗಾಗಿ ಲೈಫನ್ನು ಟ್ರಾನ್ಸಿಷನಲ್ಲಿ ಯಾವಾಗಲೂ ಇಟ್ಕೋಬೇಕು. ದೆನ್ ಥಿಂಕ್ ಆಫ್ ಅಬಿಂಡೆನ್ಸ್, ಅಂದರೆ ಬೃಹತ್ತಾದ ಆ ವಿಚಾರಗಳನ್ನ ಹೊಂದಿರಬೇಕು. ಆ ವಿಚಾರಗಳು ಸಣ್ಣ ಪುಟ್ಟ ಆಗಿರಬಾರ್ದು. ಈಗ ಹಣ ಗಳಿಸ್ಬೇಕು ಅಂದ್ಕೊಂಡಿದ್ದೀರಿ, ಹೆಚ್ಚು ಹಣ ಗಳಿಸೋ ಕಡೆ ಯೋಚನೆ ಮಾಡಬೇಕು. ಈಗ ನಾವೆಲ್ಲ ಹೇಗೆ ಏನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ, ಹಣವಂತರು ಅಂದರೆ ಅವರು ಕೆಟ್ಟವರು, ಹಣವಂತರು ಅಂದರೆ ಅವರು ತೊಂದರೆ ಕೊಡೋಕ್ಕೆ ಇರೋದು ಬೇರೆಯವರಿಗೆ, ಈ ಆ್ಯಟಿಟ್ಯೂಡನ್ನು ನಮ್ಮ ಸಮಾಜದಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಮನಿ ಈಸ್ ನಾಟ್ ಎ ಬ್ಯಾಡ್ ಥಿಂಗ್, ಮನಿ ಯಾವತ್ತೂ ಕೆಟ್ಟ ವಿಚಾರ ಅಲ್ಲ, ಮನಿ ಇಟ್ಸ್ ಎ ರಿಚ್ ಮ್ಯಾಟರ್, ಮನಿ ಕ್ಯಾನ್ ಡೂ ಸ್ಮಾಲ್ ಥಿಂಗ್ ಫಾರ್ ಯು. ನಿಮಗೆ ಏನಾದರೂ ಹಣ ಕಡಿಮೆ ಏನಾದರೂ ಮಾಡ್ಬೋದು, ಅಂದರೆ ಏನು ಸಣ್ಣ ಪುಟ್ಟ ಮನೆ ಬೈಕು ಅಂಥದ್ದು ಇಂಥದ್ದು ಮಾಡ್ಬೋದು. ಮನಿ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್ ಥ್ರೂ ಯು, ನಿಮ್ಮ ಮೂಲಕ ಗ್ರೇಟ್ ಥಿಂಗ್ಸನ್ನು ಮಾಡ್ಬೋದು. ಇವತ್ತು ಇನ್ಫೋಸಿಸ್ಗೆ ದುಡ್ಡು ಬಂದಿದೆ, ಆ ಇನ್ಫೋಸಿಸ್ ದುಡ್ಡನ್ನು ಆ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರು ಅವರಷ್ಟೇ ಬಳಸ್ತಾ ಇಲ್ಲ, ರಾಜ್ಯದ ಒಳಿತಿಗಾಗಿ ಬಳಸ್ತಾ ಇದ್ದಾರೆ. ಬಿಲ್ ಗೇಟ್ಸ್ ಫೌಂಡೇಶನ್ ಇಡೀ ಜಗತ್ತಿನಾದ್ಯಂತ ವ್ಯಾಕ್ಸಿನ್ ಹಂಚುವಂಥ ಕೆಲಸ ಮಾಡ್ತು ಕೋವಿಡ್ ಟೈಮಲ್ಲಿ. ಹಾಗೆ ಸಾವಿರಾರು ಕೆಲಸವನ್ನು ಬಿಲ್ ಗೇಟ್ಸ್ ಫೌಂಡೇಶನ್ ಮಾಡ್ತಾ ಇದೆ. ಟಾಟಾ ಟ್ರಸ್ಟ್ ಮೂಲಕ ಲಕ್ಷಾಂತರ ಕೆಲಸಗಳಾಗ್ತಾ ಇದ್ದಾವೆ. ಧರ್ಮಸ್ಥಳ ಸಂಘದ ಮೂಲಕ ಸಾವಿರಾರು ಕೆಲಸಗಳು ರಾಜ್ಯಾದ್ಯಂತ ನಡೀತಾ ಇದೆ. ಹಾಗಾಗಿ ಮನಿ ಈಸ್ ನಾಟ್ ಎ ಬ್ಯಾಡ್ ಥಿಂಗ್, ಅದು ನಮಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡ್ಬೋದು. ಹಣ ಎಂದರೆ ಬೈಕು, ಮನೆ, ಊಟ, ವಸತಿ, ಬಟ್ಟೆ ಇಷ್ಟೇ ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮ ಹತ್ರ ಹೆಚ್ಚು ಹಣ ಇದ್ದರೆ ನಿಮ್ಮ ಮೂಲಕ ಹೆಚ್ಚು ಘನಕಾರ್ಯಗಳು ಜಗತ್ತಿಗೆ ಆಗ್ತಾಯಿರತ್ತೆ. ಹಾಗಾಗಿ ಮನಿದು ಒಂದು ಕೆಟ್ಟ ಗುಣ ಇದೆ, ಮನಿ ಅಟ್ರ್ಯಾಕ್ಟ್ಸ್ ಮನಿ. ಹಣ ಇದ್ದ ಕಡೆ ಮಾತ್ರ ಹಣ ಬರ್ತಾ ಇರತ್ತೆ, ಹಣ ಇಲ್ಲದೆ ಕಡೆ ಬರೋದಿಲ್ಲ ಅದು. ಈಗ ಸ್ಮಾಲ್ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಒಂದಿಷ್ಟು ಸ್ಯಾಲ್ರಿ ಬಂತು, ಹೈಯರ್ ಸ್ಯಾಲ್ರಿ ತೊಗೋಬೇಕಂತ ಹೆಚ್ಚು ಓದ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡ ಜಾಬ್ ತೊಗೊಂಡೆ, ಅಲ್ಲಿಗೆ ಸಾಕಾಗಲ್ಲ ಅಂತ ಇನ್ನೂ ದೊಡ್ಡ ಜಾಬ್ ತೊಗೊಂಡ್ವಿ. ಹೀಗೆ ಒಂದು ಸಣ್ಣ ಹಣ ನೀವು ಸಂಪಾದನೆ ಮಾಡಿದ್ರೆ ಅದ್ರ ಕಡೆಯೇ ಇನ್ನು ಉಳಿದ ಹಣ ಬರ್ತಾ ಇರತ್ತೆ. ಹಾಗಾಗಿ ಮನಿಯ ಒಂದು ಕ್ಯಾರೆಕ್ಟರ್, ಮನಿ ಅಟ್ರ್ಯಾಕ್ಟ್ಸ್ ಮನಿ, ಸ್ಟಾರ್ಟ್ ಟು ಅರ್ನ್ ಮನಿ.
ಸ್ನೇಹಿತರೆ ಇಲ್ಲಿ ಏನು ಹೇಳಬೇಕು ಅಂದರೆ, ಮನಿ ಅಂದ್ಕೊಳ್ಳೆ ಕೆಲವರು ಹೇಳ್ತಾರೆ ಮನಿ ಒಂದೇ ಮುಖ್ಯ ಅಲ್ಲ, ಗುಣ ಮುಖ್ಯ, ಅದು ಇದು ಎಲ್ಲ, ಸ್ಪಿರಿಚುಯಾಲಿಟಿ ಅದಕ್ಕೆಲ್ಲ ಹಣ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸ್ಪಿರಿಚುಯಾಲಿಟಿ ದೈವಿಕತೆಗೆ ಹಣ ಮುಖ್ಯ ಅಲ್ಲ ಅಂತಂದರೆ, ನೋ ಸಿಂಗಲ್ ರಿಲಿಜಿಯಸ್ ಪ್ಲೇಸ್ ಇನ್ ದ ವರ್ಲ್ಡ್ ಈಸ್ ಪೂರ್. ಜಗತ್ತಿನ ಯಾವುದೇ ಧಾರ್ಮಿಕ ಸ್ಥಳ ತಗೊಳ್ರಿ, ಭಾರತದಲ್ಲಿ ತಿರುಪತಿ ತಗೊಳ್ರಿ ಅದು ಪೌರ ನೋ, ಮೆಕ್ಕಾ ತಗೊಳ್ರಿ ಪೌರ ನೋ, ವ್ಯಾಟಿಕನ್ ಸಿಟಿ ಕ್ರಿಶ್ಚಿಯನ್ನರ ಒಂದು ಪವಿತ್ರ ಧಾರ್ಮಿಕ ಸ್ಥಳ ಪೌರ ನೋ, ಎಲ್ಲವೂ ಕೂಡ ರಿಚ್ ಇದ್ದಾವೆ. ಬಟ್ ವೈ ವಿ ಪೂರ್? ಮತ್ತು ನಾವ್ಯಾಕೆ ಪೂರ್ ಇರಬೇಕು? ಧಾರ್ಮಿಕತೆಗೂ ಅಬಂಡೆನ್ಸ್ಗೂ ಸಂಬಂಧ ಇಲ್ಲ, ಒಳ್ಳೆತನಕ್ಕೂ ಹಣಕ್ಕೂ ಸಂಬಂಧ ಇಲ್ಲ. ಒಳ್ಳೆತನ ಮತ್ತು ಹಣ ಒಟ್ಟಿಗೆ ಇರಬಾರ್ದು ಅಂತ ಯಾರೂ ಹೇಳಿಲ್ಲ. ದಟ್ಸ್ ವೈ ಹೆಚ್ಚು ಹಣವನ್ನು ಗಳಿಸೋ ಬಗ್ಗೆ ಯೋಚನೆ ಮಾಡಬೇಕು. ಕೃಷ್ಣ ಕೂಡ ಹೇಳೋದು, ನಾನು ಹೆಚ್ಚು ಸಂಪತ್ತು ಅಂದರೆ ಅದೆಲ್ಲಕ್ಕಿಂತ ಮಹಾಸಂಪತ್ತು ನಾನು ಅಂತ ಹೇಳ್ತಾರೆ. ಹೆಚ್ಚು ಎತ್ತರದ ಶಿಖರ ಅಂದರೆ ನಾನು ಹಿಮಾಲಯ ಪರ್ವತನೇ ನಾನು ಅಂದರೆ ಕೃಷ್ಣ ಅವ್ರ ಭಗವದ್ಗೀತೆ ಟಾಕಲ್ಲಿ ಬರೋದಿಷ್ಟೇ. ಅಬಂಡೆನ್ಸ್ ಯಾವುದೇ ಯೋಚನೆ ಮಾಡಿದ್ರೆ, ಜಾಬ್ ತಗೋತೀಯ ಯಾವುದು ಅಂದರೆ ಯು ಪಿ ಎಸ್ ಸಿ ಐ ಎ ಎಸ್ ಕೆ ಎಸ್ಸೇ ಮಾತಾಡ್ಬೇಕು ನೀವು. ಇನ್ನೊಂದೇನೋ ಮಾಡ್ತೀಯ, ಬಿಸ್ನೆಸ್ ಮಾಡ್ತೀಯ, ಯಾರ ಲೆವೆಲಿಗೆ ಮಾಡ್ತೀಯ, ಎಲಾನ್ ಮಸ್ಕ್ ಲೆವೆಲ್ಗೆ ಮಾಡ್ತೀವಿ, ನಮ್ದು ಏನೇ ಥಾಟ್ ಸ್ಮಾಲರ್ ಥಾಟ್ ಆಗಿರ್ಬಾರ್ದು. ದಟ್ಸ್ ಬಿಗ್. ಎಷ್ಟು ಬಿಗ್ ಇರಬೇಕಂದ್ರೆ ಅಬಂಡೆನ್ಸ್ ರೀತಿ ಇರಬೇಕು. ಸೊ ಸ್ನೇಹಿತರೆ, ನಾವು ಪೂರ್ ಆಗಿರೋ ಕಡೆ ಯೋಚನೆ ಮಾಡಬಾರ್ದು, ರಿಚ್ ಆಗೋದ ಕಡೆ ಯೋಚನೆ ಮಾಡಬೇಕು. ದಟ್ಸ್ ವೈ ಪರಿವರ್ತನ್ ಜಗದ ನಿಯಮ, ಪರಿವರ್ತನೆ ಕಡೆ ಬರಲೇಬೇಕು ನಾವು. ಥಿಂಕ್ ಆಫ್ ಅಬಂಡೆನ್ಸಲ್ಲಿ ನಾನು ಮಾತಾಡಬೇಕಾದ್ರೆ ಭಾಳ ಜನ ಹೇಳ್ತಿರ್ತಾರೆ, ನೀವು ಬರೀ ಎಕ್ಸಾಮ್ 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 ಮಾತಾಡ್ತೀರಾ ಅಂತ. ನಮ್ಮ ಚಾನಲ್ ನಾವಿರೋದು ಒಂದು ಸಾಮಾನ್ಯ ವರ್ಗದ ಹುಡುಗರಿಗೆ ಏನೋ ಒಂದಷ್ಟು ಹೆಲ್ಪ್ ಮಾಡಬೇಕು ಅಂತ. ನಮಗೆ ಗೊತ್ತಿರೋದು ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಓನ್ಲಿ ಲೀಡ್ ಪೂರ್ ಟು ದ ರಿಚ್. ಮತ್ತು ಇದು ಸತ್ಯ ಕೂಡ ಹೌದು, ಶಿಕ್ಷಣ ಮತ್ತು ಉದ್ಯೋಗ ಬಡವನನ್ನು ಶ್ರೀಮಂತ ಮಾಡುವ ಏಕೈಕ ಮಾರ್ಗ. ದಟ್ಸ್ ವೈ ಟೈಮ್ ಟು ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡೋಣ, ದೊಡ್ಡ ಸಾಧನೆ ಮಾಡೋಣ. ಆ ಸಾಧನೆಗೆ ಏನು ಪರಿವರ್ತನೆ ಬೇಕು, ಆ ಪರಿವರ್ತನೆಯ ಹಾದಿ ಪೇನ್ಫುಲ್, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೋತೀನಿ.